ವಂದೇ ಮಾತರಂ ವಂದೇ ಮಾತರಂ ಜಿಂದಾಬಾದ್ ಜಿಂದಾಬಾದ್ ಕಾಶ್ಮೀರ ಜಿಂದಾಬಾದ್ ಟೈಮ್ ಆಗುತ್ತೆ ಕಾಶ್ಮೀರ್ ಫೈಲ್ಸ್ ಸಿನಿಮಾ ಬಿಡುಗಡೆ ಬಂದಿದೆ. ಇವತ್ತು ಇಡೀ ದೇಶದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡೋವಂಥ ವಿಚಾರದಲ್ಲಿ ಒಂದು ವಿಚಾರ, ಯಾವ ಶಾರದೆ ಜನ್ಮಸ್ಥಳವಾದಂಥ ಆ ಜಮ್ಮು ಕಾಶ್ಮೀರ, ಅಲ್ಲಿ ವಾಸವಿದ್ದಂಥ ಆ ಕಾಶ್ಮೀರಿ ಪಂಡಿತರು ಮತ್ತು ಅವರ ಕುಟುಂಬದ ಮೇಲೆ ಆದಂಥ ಅನ್ಯಾಯ ದೌರ್ಜನ್ಯ, ಅವರಿಗೆ ಕಿರುಕುಳ ಕೊಟ್ಟಂಥದ್ದನ್ನು ಇವತ್ತು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ನಾವೆಲ್ಲರೂ ಕೂಡ ಇವತ್ತಿನ ಯುವ ಜನತೆ ಈ ದೇಶದ ಬಗ್ಗೆ, ಈ ಸಂವಿಧಾನದ ಬಗ್ಗೆ, ಈ ಸಂಸ್ಕೃತಿಯ ಬಗ್ಗೆ ಯಾರಿಗೆ ನಿಜವಾದಂಥ ಗೌರವ ಇದೆ ಅವರೆಲ್ಲರೂ ಕೂಡ ಈ ಸಿನಿಮಾವನ್ನು ನೋಡಬೇಕು. ಯಾಕೆ ಈ ಸಿನಿಮಾವನ್ನು ನೋಡಬೇಕು ಅಂತ ಹೇಳಿದ್ರೆ, ನನಗೆ ಅನಿಸಿದಾಗೆ ನಾವೆಲ್ಲರೂ ಕೂಡ ಈ ಧರ್ಮದಲ್ಲಿ ಹುಟ್ಟಿದ್ದೇವೆ, ಈ ದೇಶದಲ್ಲಿ ಹುಟ್ಟಿದ್ದೇವೆ, ಈ ಸಂವಿಧಾನವನ್ನು ಒಪ್ಕೊಂಡಿದ್ದೇವೆ. ನಮಗೇನಾದರೂ ಸ್ವಲ್ಪನಾದರೂ ಈ ದೇಶದ ಬಗ್ಗೆ ಕಳಕಳಿ ಇದ್ದರೆ, ಈ ಸಂಸ್ಕೃತಿಯ ಬಗ್ಗೆ ಕಳಕಳಿ ಇದ್ದರೆ, ಈ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಜಮ್ಮು ಕಾಶ್ಮೀರದಲ್ಲಿ ಯಾವ ನಮ್ಮ ಪಂಡಿತರ ಕುಟುಂಬಕ್ಕೆ, ಅಲ್ಲಿಯ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ದೌರ್ಜನ್ಯವನ್ನು ಮಾಡಿದ್ದಾರೆ ಪಾಕಿಸ್ತಾನ್ ಮತ್ತು ಚೈನಾ ಕುತಂತ್ರದ ಮೇಲೆ, ಯಾವ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದ್ದಾರೆ, ನಮ್ಮ ಹೆಣ್ಣು ಕುಟುಂಬವನ್ನು ಹಾಳು ಮಾಡಲಿಕ್ಕೆ, ಅಲ್ಲಿಯ ಅವಿಭಕ್ತ ಕುಟುಂಬವನ್ನು ಹಾಳು ಮಾಡಲಿಕ್ಕೆ ಏನು ಅಲ್ಲಿಯ ಅತ್ಯಾಚಾರಗಳಾಗಿದೆ, ಅನ್ಯಾಯ ಆಗಿದೆ, ಅವರ ಜಮೀನು ಮತ್ತು ಮನೆಗಳನ್ನು ಕಿತ್ಕೊಳ್ಳುವಂಥ ಮಟ್ಟಕ್ಕೆ, ಮಾನಹರಣ ಮಾಡೋದ್ರ ಮಟ್ಟಕ್ಕೆ ನಡೀತಾ ಇದ್ದಂಥ ದೌರ್ಜನ್ಯವನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ತೆಗೆದುಹಾಕುವ ಮುಖಾಂತರ ಮತ್ತೊಮ್ಮೆ ಆ ದೇಶದಲ್ಲಿ ಸ್ವತಂತ್ರವನ್ನು ಮರುಕೊಳಿಸಿದ್ದಾರೆ. ಯಾವ ಕಾಶ್ಮೀರಿ ಪಂಡಿತರು ಓಡೋಗುವಂಥ ಮಟ್ಟಕ್ಕಿತ್ತು, ಮತ್ತೊಮ್ಮೆ ಅಲ್ಲಿ ಜಮೀನನ್ನು ತೆಗೆದುಕೊಂಡು, ಆಸ್ತಿಯನ್ನು ತೆಗೆದುಕೊಂಡು, ಬಹಳ ಗೌರವಯುತವಾಗಿ ಆ ಮನೆಯನ್ನು ಅವರ ಕುಟುಂಬವನ್ನು ನಿರ್ವಹಣೆ ಮಾಡೋದ್ರ ಮಟ್ಟಕ್ಕೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಹಳೆಯ ಸಂಸ್ಕೃತಿ ಏನಿತ್ತು, ಹಳೆಯ ಅವಿಭಕ್ತ ಕುಟುಂಬದ ವ್ಯವಸ್ಥೆ ಏನಿತ್ತು, ಅದು ಪುನರ್ ರಚನೆ ಆಗ್ತಾ ಇದೆ. ಇದಕ್ಕೋಸ್ಕರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೇವೆ. ಈ ಸಂವಿಧಾನ ಕೇವಲ ಕಾಶ್ಮೀರಿ ಪಂಡಿತರಷ್ಟೇ ಅಲ್ಲ, ನಮ್ಮ ದೇಶದ ನೆಲ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಕಾನೂನನ್ನು ಯಾರು ಒಪ್ತಾರೆ ಅವರೆಲ್ರಿಗೂ ಕೂಡ ಈ ದೇಶದ ನಮ್ಮ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ರಕ್ಷಣೆಯನ್ನು ಕೊಡುತ್ತೆ. ಮತ್ತೊಮ್ಮೆ ಅಖಂಡ ಭಾರತವನ್ನು ಸ್ಥಾಪನೆ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. ಅವರೆಲ್ಲರೂ ಅವರ ಕೇಂದ್ರ ಸರ್ಕಾರಕ್ಕೆ ಮತ್ತು ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನೋಡಿ, ನಮ್ಮ 30 ವರ್ಷದ ಹಿಂದೆ ನಮ್ಮ ಕಣ್ಣೆದುರಿಗೆ ನಾವು 20-21 ವರ್ಷ ಇರಬೇಕಾದ್ರೆ ಎಂತೆಂಥ ಅನ್ಯಾಯ ನಡೆದಿದೆ ಅಂತ ನಮ್ಗೆ ಈಗ ಗೊತ್ತಾಗ್ತಿದೆ. ಒಂದು ಚಲನಚಿತ್ರದಿಂದ ನಮ್ಮ ಹಿಂದೂಗಳ ಮೇಲೆ ಏನ್ ದೌರ್ಜನ್ಯ ನಡೆದಿದೆ, ಎಷ್ಟು ಅನ್ಯಾಯ ಆಗಿದೆ, ಇದನ್ನ ಯಾವುದೇ ಒಂದು ಮೀಡಿಯಾ ಆಗ್ಲಿ, ಒಬ್ಬ ಮಿನಿಸ್ಟರ್ ಆಗ್ಲಿ ಅವಾಗ ನಮ್ಗೇನು ಹೇಳಲಿಲ್ಲ. ಈಗ ಒಂದು ಫಿಲಮ್ ನೋಡಿದ ಮೇಲೆ ಗೊತ್ತಾಯ್ತು, ನಾವು ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರನ್ನ ಯಾವತರ ದೌರ್ಜನ್ಯದಿಂದ ಸಾಯಿಸಿದ್ದಾರೆ, ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಗೊತ್ತಾಗ್ತಿದೆ. ದಯವಿಟ್ಟು ಈಗಿನ ಮಕ್ಕಳು ದೊಡ್ಡವರು ಇದನ್ನು ಫಿಲಮ್ ನೋಡಿ ನಮ್ಮ ದೇಶದ ಅವಾಗಿಂದ ಒಂದು ನರಕವನ್ನ ಯಾತರ ಇತ್ತು ಅಂತ ತಿಳ್ಕೊಳ್ಳಿ. ಆರ್ಟಿಕಲ್ಸ್ 370 ಯಾಕೆ ಬೇಡ ಅಂತಿದ್ರು, ಈಗ ತನ್ನಿದ್ರಿಂದ ಎಷ್ಟು ಯೂಸ್ ಆಗಿದೆ ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ. ಮುಂದೆ ನಮ್ಮ ಹಿಂದೂಸ್ತಾನ ಸದೃಢಪಡಿಸೋದು ನಮ್ಮ ಯುವತ ಯುವತಿಯರಲ್ಲಿದೆ, ಯುವಕರಲ್ಲಿದೆ. ದಯವಿಟ್ಟು ಈ ಫಿಲಮ್ ಅನ್ನು ನೋಡಿ ನಮ್ಮ ಅವ್ರನ್ನ ಡೈರೆಕ್ಟರ್ಗೆ ಒಂದು ಒಳ್ಳೆ ಕೊಟ್ಟು ಇದು ಮಾಡಿ ನಮ್ಮ ಹಿಂದೂಸ್ತಾನ ಮುಂದೆ ತರಬೇಕು ಅಂತ ಕೇಳ್ಕೊತಿದ್ದೀನಿ. ಜೈ ಹಿಂದ್. ನನ್ನ ಹೆಸರು ಭಾಸ್ಕರ್ ಅಂತ, ನಂದಿನಿ ಲೇಔಟಲ್ಲಿ ವಾಸ ನಮ್ದು. ಸರ್, ನಮಗೆ ಈಗ ಏನಂದ್ರೆ ಆರ್ಟಿಕಲ್ 370 ಮಾಡಿದಾಗ ಹಲವಾರು ರಾಜಕೀಯ ಮುಖಂಡರು
ಎಲ್ಲರನ್ನು ಅದನ್ನ ವಿರೋಧಿಸಿದ್ರು, ಅದನ್ನ ತೆಗಿಬಾರ್ದು ಅಂತ ಹೇಳಿ. ಬಟ್ ಆರ್ಟಿಕಲ್ 370 ತಂದಿದ್ರಿಂದಾನೆ ಇಷ್ಟು ಎಫೆಕ್ಟ್ ಆಗಿ ಕಾಶ್ಮೀರದಲ್ಲಿ ನಮ್ಮ ಅಕ್ಕ ತಂಗಿಯರನ್ನ, ನಮ್ಮ ಅಣ್ಣ ತಮ್ಮಂದಿರನ್ನ ಯಾವ ರೀತಿ ಚಿತ್ರಹಿಂಸೆ ಮಾಡಿ ಅವರ ಮನೆ ಮಠಗಳನ್ನು ತಿಳ್ಕೊಂಡು ಹೆಣ್ಮಕ್ಳನ್ನ ಇದು ಮಾಡ್ಕೊಂಡು ಎಷ್ಟು ಅನ್ಯಾಯ ನಡೆಸಿದ್ದಾರೆ ಅನ್ನೋದಕ್ಕೆ, ಇದನ್ನು ಉದ್ದೇಶಪೂರ್ವಕವಾಗಿ ಆಗಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೇ ಇದನ್ನು ಮರೆ ಮಾಚಿದೆ. ಯಾರಿಗೂ ಗೊತ್ತಾಗದಂಗೆ ಮರೆ ಮಾಚೋಕ್ಕೆ ಕೇಂದ್ರ ಸರ್ಕಾರ ಮಾತ್ರ ತುಂಬ ಮುಖ್ಯವಾದದ್ದು. ಇದರಲ್ಲಿ ಅದೇ ಸೇಮ್ 4-5 ವರ್ಷ ಆದಮೇಲೆ ಅಯೋಧ್ಯೆ ಗಲಾಟೆ ಆಯಿತು, ಇಡೀ ಇಂಡಿಯಾದಲ್ಲಿ ಪಬ್ಲಿಸಿಟಿ ಆಯಿತು. ಆದರೆ ಈ ಇದನ್ನು ಯಾವುದೇ ಮೀಡಿಯಾದಲ್ಲಿ ಬರಲಿಲ್ಲ, ಸರ್ಕಾರಿ DD ಚಾನೆಲ್ಸಲ್ಲಿ ಸಮೇತ ಇದನ್ನು ಮರೆ ಮಾಚಿದ್ರು ಉದ್ದೇಶಪೂರ್ವಕವಾಗಿ. ಇವತ್ತು ಒಬ್ಬ ನಿಷ್ಠಾವಂತ ಧೈರ್ಯವಂತ ನಿರ್ದೇಶಕ ಈ ಚಿತ್ರವನ್ನು ತೆಗೆದು ನಮ್ಮೆಲ್ಲರಿಗೂ ಇದರ ಅಲ್ಲಿ ನಡೆದ ಅನ್ಯಾಯವನ್ನು ಕಣ್ಮುಂದೆ ತಂದಿದ್ದಾರೆ. ಯಾವುದೇ ಒಂದು ಬುಕ್ ಓದಿ, ನಾವು ಪುಸ್ತಕ ಓದಿ, ಒಂದು ಪೇಪರ್ ಓದಿ ಇಷ್ಟೊಂದು ವಿಷಯ ತಿಳ್ಕೊಳಕ್ಕಾಗ್ತಿರಲಿಲ್ಲ. ಈಗ ನಮಗೆ ಈಸಿಯಾಗಿ ತಿಳ್ಕೊಳಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈಗಲಾದರೂ ನಮ್ಮಲ್ಲಿ ಒಂದು ಒಗ್ಗಟ್ಟು ಇಟ್ಕೊಂಡು ನಾವು ಮಾಡಲಿಲ್ಲ ಅಂದರೆ ಮುಂದೆ ಅಲ್ಲಾದಂಥ ಪರಿಸ್ಥಿತಿ. ಈಗ ಒಂದು 10-20% ಕೇರಳದಲ್ಲಿ ಆಗ್ತಾಯಿದೆ, ಪಂಜಾಬಲ್ಲೂ ಆಗ್ತಾಯಿದೆ, ಮುಂದೆ ಇದು ಎಫೆಕ್ಟ್ ವೆಸ್ಟ್ ಬೆಂಗಾಲ್ ಇದರಲ್ಲೆಲ್ಲ ಮುಂದೆ ಕಾಶ್ಮೀರ ಥರನೇ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಎಲ್ಲರೂ ಒಂದಾಗಿರಿ, ಯಾವತ್ತೂ ನಾವು ಭಾರತ ಮಕ್ಕಳ ಮಕ್ಕಳಾಗಿ ಇರೋಣ. ಜೈ ಹಿಂದ್, ಜೈ ಶ್ರೀರಾಮ್. ಮಾತಾ ಕಿ ಭಾರತ್ ಮಾತಾ ಕಿ, ಏನು ದೇವತೆಗಳ ನಾಡು ಅಂತ ಹೇಳ್ತೀವಿ ಜಮ್ಮು ಕಾಶ್ಮೀರನ. ಸರಸ್ವತಿ ಹುಟ್ಟಿದಂತ ನಾಡು ಜಮ್ಮು ಕಾಶ್ಮೀರ. ಆ ಕಾಶ್ಮೀರದಲ್ಲಿರುವಂತ ಎಲ್ಲ ಕಾಶ್ಮೀರಿ ಪಂಡಿತರು ಚಿತ್ರ ಚಿತ್ರವಾಗಿ ಬೇರೆ ನಮ್ಮ ಭಾರತ ದೇಶದಲ್ಲಿ ದೆಹಲಿ ಫುಟ್ಪಾತ್ನಲ್ಲಿ ವಾಸ ಮಾಡ್ತಾರಂತ ಸ್ಥಿತಿನ, ಹೀನಾಯ ಸ್ಥಿತಿನ ನಾವೆಲ್ಲ ಕಂಡಿದ್ದೀವಿ. ಹಾಗೆ ಈ ಒಂದು ಸಿನಿಮಾದಿಂದ, ಈ ಒಂದು ಏನು ಕಾಶ್ಮೀರ ಫೈಲ್ಸ್ ಅಂತ ಏನು ಪಿಕ್ಚರು ನಮಗೆ ಈಗ ಬಿಡುಗಡೆ ಆಗಿದೆ, ಈ ಪಿಕ್ಚರ್ನಿಂದ ಎಲ್ಲರೂ ಇಸ್ರೇಲ್ನಲ್ಲಿ ಒಂದು ಕಾಲದಲ್ಲಿ ಛಿದ್ರ ಆದಂಥ ರಾಷ್ಟ್ರ ಇವತ್ತು ಒಂದಾಗಿದೆ ಇಸ್ರೇಲ್ ನೋಡ್ಬೋದು. ಅದೇ ರೀತಿ ಈ ಪಿಕ್ಚರ್ನ ನೋಡಿ ಎಲ್ಲ ಕಾಶ್ಮೀರಿ ಪಂಡಿತರು ಆ ಕಾಶ್ಮೀರಕ್ಕೆ ಮರಳಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾವು ಬಿಜೆಪಿ ನಂದಿನಿಂದ ನಾವು ಮುಖ್ಯವಾಗಿ ಹೇಳುವುದು ಏನಂದರೆ, ಕಾಶ್ಮೀರ ಪಂಡಿತರಲ್ಲಿ ಅವತ್ತಾದ ಅನ್ಯಾಯ, ಅವರಲ್ಲಿ ನಾವೆಲ್ಲರೂ ಈಗ ಕ್ಷಮಾಪಣೆ ಕೇಳುವಂಥ ಸಮಯ ಬಂದಿದೆ. ಅವರಿಗಾದ ಅನ್ಯಾಯ, ಆ ಒಂದು ಜನಾಂಗದಾದ ಅನ್ಯಾಯ ನಮ್ಮ ಶತ್ರುಗಳಿಗೂ ಬೇಡ ಅನ್ನೋದೇ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ಅವರ ದುಃಖವನ್ನು ಇವಾಗಲೂ ನಾವು ಅವ್ರ ದುಃಖಕ್ಕೆ ನಾವು ಪಾಲಾಗಲಿಲ್ಲ ಅಂದರೆ ನಾವು ಹಿಂದೂಗಳಾಗಿ ಹುಟ್ಟಿದ್ದು ಟೋಟಲಿ ವೇಸ್ಟ್ ಅಂತ ನನ್ನ ಅನಿಸಿಕೆ. ಇವಾಗಾದ್ರೂ ಪ್ರತಿಯೊಬ್ಬ ಹಿಂದೂಗಳು ಒಗ್ಗಟ್ಟಾಗಿ ಆ ಕಾಶ್ಮೀರಿ ಹಿಂದೂಗಳಿಗೆ, ಕಾಶ್ಮೀರಿ ಪಂಡಿತರಿಗೆ ನ್ಯಾಯ ದೊರಕಿಸ್ಬೇಕಾಗಿ ನಾವೆಲ್ಲರೂ ಓಡಾಡಬೇಕಾಗಿ ಎಲ್ಲರಿಗೂ ಪ್ರಾರ್ಥಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಭಾರತ್ ಮಾತಾ ಕಿ ಒಂದೇ ಒಂದೇ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್.